ಇವತ್ತು ಮುಂಬೈನ ವಾಂಕಡೆ ಸ್ಟೇಡಿಯಂನಲ್ಲಿ ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ ದೇಶಗಳು ಈ ಟಿ ಟ್ವೆಂಟಿ ಸೀರೀಸ್ನ ಕೊನೆ ಹಾಗೂ ಫೈನಲ್ ಪಂದ್ಯವನ್ನು ಆಡ್ತಿದೆ. ಇನ್ನು ಟಾಸ್ ಸೋತಂತ ಇಂಡಿಯಾದವರು ಮೊದಲು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಓಪನರ್ ಆಗಿ ಬಂದಂತ ರೋಹಿತ್ ಶರ್ಮಾ ಆಟದ ಮೂರನೇ ಓವರಲ್ಲೇ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡ್ಬಿಡ್ತಾರೆ. ಹೌದು, ರೋಹಿತ್ ಶರ್ಮಾ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ತಮ್ಮ 400ನೇ ಸಿಕ್ಸ್ ಅನ್ನ ಮೂರನೇ ಓವರ್ನ ಮೊದಲನೇ ಬಾಲಲ್ಲೇ ಹೊಡಿತಾರೆ. ಮೂರನೇ ಓವರ್ ಬೌಲಿಂಗ್ ಮಾಡೋದಕ್ಕೆ ಬಂದಂತ ಕಾಟ್ರೆಲ್ ಅವ್ರಿಗೆ ರೋಹಿತ್ ಶರ್ಮಾ ಅವರು ವೆಲ್ಕಮ್ ಮಾಡೋ ರೀತಿಯಲ್ಲಿ ಮೊದಲನೇ ಬಾಲಲ್ಲೇ ಮಿಡ್ ವಿಕೆಟ್ ಕಡೆ ಒಂದು ಸಿಕ್ಸ್ ಅನ್ನ ಹೊಡಿತಾರೆ. ಈ ಸಿಕ್ಸ್ ಹೊಡೆಯೋ ಮುಖಾಂತರ ರೋಹಿತ್ ಶರ್ಮಾ ತಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕರಿಯರ್ ಅಲ್ಲಿ 400ನೇ ಸಿಕ್ಸ್ ಅನ್ನ ಹೊಡೆದಿದ್ದಾರೆ. ಈ ಮುಖಾಂತರ 400 ಸಿಕ್ಸ್ ಗಳನ್ನ ಹೊಡೆದಿರುವಂತ ಇಂಡಿಯಾದ ಮೊದಲ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಆಗಿದ್ದಾರೆ. ರೋಹಿತ್ ಶರ್ಮಾ ಅವರನ್ನ ಬಿಟ್ಟರೆ ಶಹೀದ್ ಅಫ್ರಿದಿ ಹಾಗೂ ಕ್ರಿಸ್ ಗೇಲ್ ಅವರು ಅವ್ರಿಗಿಂತ ಮುಂಚೆ ಸ್ಥಾನದಲ್ಲಿ ನಿಂತ್ಕೋತಾರೆ. ಕ್ರಿಸ್ ಗೇಲ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ 506 ಸಿಕ್ಸ್ ಗಳನ್ನ ಹೊಡೆದಿದ್ರೆ ಶಹೀದ್ ಅಫ್ರಿದಿ ಅವರು 476 ಸಿಕ್ಸ್ ಗಳನ್ನ ಹೊಡೆದಿದ್ದಾರೆ.